ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಇದ್ರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಸೂಪರ್ ಆಗಿದ್ರ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೇನೋ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, ಆಲ್ರೆಡಿ ತುಂಬ ಶೆಕೆ ಇದೆ, ಆ್ಯಂಡ್ ಹೊರಗಡೆಗೆ ಹೋದರೆ ವಿಪರೀತ ಬಿಸಿಲಿದೆ ಅಲ್ವಾ. ಸೊ ಈ ಒಂದು ವೆದರಲ್ಲಿ ಹೇಗಾಗ್ಬಿಡುತ್ತಪ್ಪ ಸ್ಕಿನ್ ಅಂದರೆ, ಸ್ವಲ್ಪ ಬಿಸಿಲಲ್ಲೆಲ್ಲ ಹೋಗ್ಬಿಟ್ರೆ ಕೈ ಟ್ಯಾನ್ ಆಗೋದಾಗಿರ್ಬೋದು, ಮುಖ ಟ್ಯಾನ್ ಆಗೋದು ಆಗಿರಬಹುದು, ಕಾಮನ್ ಅಲ್ವಾ ಸೊ ಈ ಸಮ್ಮರಲ್ಲಿ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಟ್ಯಾನ್ ರಿಮೂವ್ ಮಾಡುವಂತಹ ಪ್ಯಾಕ್ನೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಈಸಿ, ಜಸ್ಟ್ ಒಂದು 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ. ಓಕೆನಾ? ಅಷ್ಟೇ ಹೇಳ್ತಾ ನಾನು ಏನೆಲ್ಲ ಪದಾರ್ಥನ ಉಪಯೋಗ ಮಾಡಿದ್ದೀನಿ ಆ್ಯಂಡ್ ಯಾವ ರೀತಿ ಪ್ಯಾಕ್ ಹಾಕ್ಕೊಳ್ಳೋದು ಎಲ್ಲ ನಾನು ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು, ನೀವು ಥಂಬ್ನೇಲಲ್ಲಿ ನೋಡಿರ್ತೀರಾ, ಸೊ ಏನಂದರೆ ಯೂಟ್ಯೂಬ್ ಯಾರಾದರೂ ಮಾಡಬಹುದಾ ಅಂತ ಹೇಳಿಬಿಟ್ಟು, ಆ್ಯಂಡ್ ಅದ್ರ ಜೊತೆಗೆ ಯೂಟ್ಯೂಬ್ ಮಾಡೋದು ಸುಲಭನಾ ಅಂತ ಹೇಳಿ, ಈಸಿನಾ ಅಂತ ಹೇಳಿ. ಸೊ ಈ ಒಂದು ಕ್ವೆಶ್ಚನ್ನಿಗೆ ಆನ್ಸರು ನಾನು ಹೇಳೋದಾದರೆ, ಯೂಟ್ಯೂಬ್ ಯಾರು ಬೇಕಾದರೂ ಮಾಡಬಹುದು, ಯಾರಾದರೂ ಮಾಡಬಹುದು. ಓಕೆನಾ? ಸೊ ಮಾಡಬೇಕು ಅಂತ ಇದ್ದರೆ ಯಾರು ಬೇಕಾದರೂ ಮಾಡಬಹುದು. ಅದ್ರ ಜೊತೆಗೆ ಯೂಟ್ಯೂಬ್ ಈಸಿ ಅಲ್ಲ ಮಾಡೋದು, ಈಸಿ ಅಲ್ವೇ ಅಲ್ಲ. ಬಿಕಾಸ್ ಅನ್ನಿಸ್ಬೋದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಮುಗ್ದೋಯ್ತು ಕೆಲಸ ಅಂತ ಹೇಳಿಬಿಟ್ಟು, ಇಲ್ಲ ಹಾಗಾಗಲ್ಲ. ಯಾಕಂದರೆ ಅದರಲ್ಲಿ ತುಂಬ ಪ್ರೋಸೆಸ್ ಇರುತ್ತೆ, ಯೂಟ್ಯೂಬ್ ಮಾಡ್ಕೋಬೇಕು, ವಿಡಿಯೋ ಮಾಡ್ಕೋಬೇಕು. ಸೊ ಫಸ್ಟು ಯೂಟ್ಯೂಬ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೋಬೇಕು, ಅದೆಲ್ಲ ಒಂದು ಕಡೆ ಆದರೆ ನಾವು ಪ್ರತಿನಿತ್ಯ ನಾವು ಒಂದು ವಿಡಿಯೋನ ಹಾಕ್ತೀವಿ ಅಂದರೆ ಅದ್ರ ಹಿಂದೆ ನಮ್ಮ ಪರಿಶ್ರಮ ತುಂಬಾ ಇರುತ್ತೆ. ಯಾಕಂದರೆ ಏನು ಮಾಡಬೇಕಪ್ಪ ಅಂದರೆ ಫಸ್ಟು ವಿಡಿಯೋ ಮಾಡ್ಕೋಬೇಕು, ವಿಡಿಯೋ ಮಾಡಬೇಕು ನಾವು. ಓಕೆನಾ? ಅಪ್ಲೋಡ್ ಮಾಡಬೇಕು ಅಂದರೆ ವಿಡಿಯೋ ಮಾಡಬೇಕು, ವಿಡಿಯೋ ಮಾಡಾದಮೇಲೆ ಅದನ್ನು ಎಡಿಟ್ ಮಾಡಬೇಕು. ಎಡಿಟ್ ಮಾಡೋ ಟಾಸ್ಕ್ ಇದೆಲ್ಲ ತುಂಬ ಕಷ್ಟ, ಯಾಕಂದರೆ ಕೆಲವರು ಕೆಲವೊಂದು ಆ್ಯಪ್ಗಳ ಮೂಲಕ ಎಡಿಟ್ ಮಾಡ್ತಾರೆ, ಕೆಲವೊಂದು ಆ್ಯಪ್ಗಳಲ್ಲಿ ತುಂಬ ಟೈಮ್ ತೊಗೊಳುತ್ತೆ, ಇನ್ನು ಕೆಲವು ಆ್ಯಪ್ಗಳಲ್ಲಿ ಕಡಿಮೆ ಸಮಯದಲ್ಲಿ ನಾವು ಎಡಿಟ್ ಮಾಡ್ಬೋದು. ಫೋನಲ್ಲೂ ಮಾಡ್ಬೋದು, ನನಗೆ ಫೋನಲ್ಲಿ ಮಾಡಿ ಗೊತ್ತಿಲ್ಲ. ಸೊ ಒಂದ್ಸಲ ಯಾವಾಗಾದರೂ ಮಾಡ್ತೀನಿ ಫೋನಲ್ಲಿ, ಗೊತ್ತಿಲ್ಲ ಬಟ್ ನಾನು ಇಲ್ಲಿ ತನಕ ಮಾಡಿಲ್ಲ. ಸಿಸ್ಟಮಲ್ಲಿ ಮಾಡಬೇಕು ಅಂದರೆ ಮೊದಲನೇದಾಗಿ ಕರೆಂಟ್ ಇರಬೇಕು ವಿಡಿಯೋ ಎಡಿಟ್ ಮಾಡಬೇಕು ಅಂದರೆ. ಸೊ ವಿಡಿಯೋ ಎಡಿಟ್ ಮಾಡಬೇಕು, ಅದರಲ್ಲೂ ನಾವು ಸೆಲ್ಫ್ ವಿಡಿಯೋ ಮಾಡ್ಕೊಳ್ಳೋರಿಗೆ ಸ್ವಲ್ಪ ಕಷ್ಟನೇ ಹೇಳಬೇಕು ಅಂದರೆ, ಯಾಕಂದರೆ ಸೆಲ್ಫ್ ವಿಡಿಯೋ ಮಾಡ್ಕೋತೀವಿ, ಅದೇ ಯಾರಾದರೂ ನಿಮಗೆ ಹೆಲ್ಪ್ ಮಾಡೋರಿದ್ದರೆ, ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡೋರಿದ್ದರೆ ನಿಮಗೆ ಈಸಿ ಆಗುತ್ತೆ. ಯಾಕಂದರೆ ಒಬ್ಬರು ಯಾರೋ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ ನೀವು ವಿಡಿಯೋ ಮಾಡೋದನ್ನು, ನೀವು ಏನೋ ಒಂದು ಮಾಡೋದನ್ನು ತೋರಿಸೋದಕ್ಕೆ ಈಸಿ ಆಗುತ್ತೆ. ಬಟ್ ಸೆಲ್ಫ್ ವಿಡಿಯೋದಲ್ಲಿ ಹಂಗಾಗಲ್ಲ, ನಾವೇ ಸೆಲ್ಫ್ ವಿಡಿಯೋ ಮಾಡ್ಕೋಬೇಕು. ಸ್ಟ್ಯಾಂಡ್ ಹೆಲ್ಪ್ ತೊಗೊಂಡಿರ್ತೀವಿ ಬಟ್ ಸಾರಿ ಟ್ರೈಪೋಡ್ ಹೆಲ್ಪನ್ನು ತೊಗೊಂಡಿರ್ತೀವಿ ಬಟ್ ಸ್ಟಿಲ್ ಸೆಲ್ಫ್ ವಿಡಿಯೋ ಸ್ವಲ್ಪ ಕಷ್ಟನೇ ಮಾಡ್ಕೊಳ್ಳೋದಕ್ಕೆ ವಿಡಿಯೋನ. ಈ ಕುಕ್ಕಿಂಗ್ ಎಲ್ಲ ತೋರಿಸ್ತೀವಲ್ಲ ನಾವು, ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಮಾಡಿ ತೋರಿಸ್ತೀವಲ್ಲ, ಸೊ ಅವಾಗೆಲ್ಲ ಸೆಲ್ಫ್ ವಿಡಿಯೋ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ವಿಡಿಯೋ ಮಾಡಬೇಕು, ವಿಡಿಯೋ ಮಾಡಿದ್ಮೇಲೆ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿಬಿಟ್ಟು ಸೇವ್ ಮಾಡಬೇಕು, ಸೇವ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹೋಗಬೇಕು, ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಮಾಡಬೇಕು, ಅಪ್ಲೋಡ್ ಆಗೋ ತನಕ ವೇಟ್ ಮಾಡಬೇಕು. ಸೊ ಒಂದು ವಿಡಿಯೋ ಮಾಡಬೇಕು ಅಂದರೆ ನಮಗೆ ಒಂದು ದಿನ ಬೇಕು. ಬೆಳಗ್ಗೆ ನಾವು ವಿಡಿಯೋ ಮಾಡಿರ್ತೀವಿ, ಆ ವಿಡಿಯೋನ ಅವತ್ತೇ ಹಾಕಬೇಕು ಅಂತ ಹೇಳಿದರೆ ನಾವು ಬೆಳಗ್ಗೆ ವಿಡಿಯೋ ಮಾಡಿಕೊಂಡು ಮಧ್ಯಾಹ್ನ ಅಷ್ಟೊತ್ತಿಗೆ ನಾವು ವಿಡಿಯೋ ಎಡಿಟ್ ಎಲ್ಲ ಮುಗಿಸಿ ಅಪ್ಲೋಡ್ ಮಾಡೋಕ್ಕಿಟ್ರೆ ಇಟ್ ಟೇಕ್ಸ್ 4 to 5 hours ಬೇಕಾಗುತ್ತೆ. ಏನು ಮಾಡೋಕ್ಕೆ ಅಂದರೆ ವಿಡಿಯೋ ಎಡಿಟ್ ಮಾಡೋದಕ್ಕೇ, ಬಿಕಾಸ್ ಅದರಲ್ಲಿ ನಮಗೆ ಬೇಡ ಆಗಿದ್ದನ್ನ ನಾವು ಕಟ್ ಮಾಡಬೇಕಾಗುತ್ತೆ, ಆ್ಯಂಡ್ ಅದ್ರ ಜೊತೆಗೆ ವಿಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ. ಓಕೆನಾ? ಅಪ್ಲೋಡ್ ಮಾಡಬೇಕು ಅಂದರೆ ಆ್ಯಂಡ್ ಕರೆಕ್ಟಾಗಿ ಪವರ್ ಇರಬೇಕು. ಸೊ ಹೀಗೆಲ್ಲ ಅಂದರೆ ಯಾವ ಟೈಮಲ್ಲೂ ಎಲ್ಲ ಟೈಮಲ್ಲೂ ಇರುತ್ತೆ ಪವರು, ಬಟ್ ಒಂದೊಂದ್ಸಲ ಕೈ ಕೊಡ್ತಿರುತ್ತೆ. ಆಮೇಲೆ ಹೆಂಗಂದರೆ ವಿಡಿಯೋ ನಾವಿನ್ನೇನು ಅಪ್ಲೋಡ್ ಮಾಡಬೇಕು, ಅಪ್ಲೋಡ್ ಮಾಡಿದ್ಮೇಲೆ ಅದಕ್ಕೆ ಥಂಬ್ನೇಲ್ ಕ್ರಿಯೇಟ್ ಮಾಡಬೇಕು. ಥಂಬ್ನೇಲ್ ಕ್ರಿಯೇಟ್ ಮಾಡಿದ್ದ ಅಲ್ಲಿಗೆ ಮುಗಿಯೋದಿಲ್ಲ, ಆ್ಯಂಡ್ ಅದಕ್ಕೆ ನಾವು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ಸ್ ಹಾಕಬೇಕಾಗುತ್ತೆ, ಆ್ಯಂಡ್ ಅದರಲ್ಲೇ ಟ್ಯಾಗ್ಸ್ ಇರುತ್ತೆ. ಟ್ಯಾಗ್ಸ್ಗಳನ್ನ ಯಾವುದು ಬೇಕು ಟ್ಯಾಗು ಅದರ ರಿಲೇಟೆಡ್ ನಾವು ಯಾವೊಂದು ಕಂಟೆಂಟನ್ನು ಕ್ರಿಯೇಟ್ ಮಾಡಿರ್ತೀವಲ್ಲ ಅದರದ್ದು ನಾವು ಟ್ಯಾಗ್ಗಳನ್ನ ಹಾಕಬೇಕಾಗುತ್ತೆ. ಸೊ ಇಟ್ಸ್ ಅ ಲಾಂಗ್ ಪ್ರೋಸೆಸ್. ನೋಡೋರಿಗೆ ಹೆಂಗನ್ಸುತ್ತಪ್ಪ ಅಂದರೆ
ಓ ಇಷ್ಟೇನಾ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ, ಕಡಿಮೆ ವ್ಯೂಸ್ ಬಂದಾಗ ಬೇಜಾರು ಅನಿಸುತ್ತೆ, ಮಾಡೋದೇ ಬೇಡ ಅನಿಸುತ್ತೆ, ಆ ಥರ ಎಲ್ಲ ಫೀಲ್ ಆಗೇ ಆಗುತ್ತೆ. ಬಟ್ ಯಾವುದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಲ್ವಾ. ಸೊ ಕಷ್ಟಪಡಲೇಬೇಕು, ಅದಕ್ಕೆ ಪರಿಶ್ರಮ ನಾವು ಪಟ್ಟಿದ್ದಕ್ಕೆ ನಮಗೆ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಒಂದು ರಿವಾರ್ಡ್ ಅಲ್ವಾ. ಆ ಥರ ಅಂದ್ಕೊಂಡು ನಾವು ಯೂಟ್ಯೂಬ್ನ ಯಾರು ಬೇಕಾದರೂ ಮಾಡ್ಬೋದು, ಬಟ್ ಸ್ವಲ್ಪ ಕಷ್ಟ ಅಂತಲೇ ಹೇಳಬಹುದು. ಯಾಕಂದರೆ ಒಂದು ವೀಡಿಯೋಕ್ಕೆ ನಮಗೆ ಒಂದಿನ ಬೇಕೇ ಬೇಕು. ನೀವು ದೊಡ್ಡದು ಇನ್ನೂ ದೊಡ್ಡ ವೀಡಿಯೋ ಸ್ವಲ್ಪ ಲೆಂತಿ ವೀಡಿಯೋ ಮಾಡಿಬಿಟ್ರೆ ಇನ್ನೂ ಟೈಮ್ ಜಾಸ್ತಿ ತೊಗೊಳುತ್ತೆ. ನೀವು ಶಾರ್ಟ್ ವೀಡಿಯೋ ಮಾಡಿದರೆ ಸ್ವಲ್ಪ ಕಡಿಮೆನೇ ಸಮಯದಲ್ಲಿ ನೀವು ಮಾಡಿ ಹಾಕ್ಬೋದು. ಸೊ ಯಾರಾದರೂ ನೀವು ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿದರೆ ಮಾಡಿ, ಯಾರು ಬೇಕಾದರೂ ಮಾಡ್ಬೋದು ಅನ್ನಲ್ಲ, ಮಾಡ್ಬೋದು. ಬಟ್ ಅದೇ ನಾವು ಎಡಿಟಿಂಗ್ ಪ್ರೋಸೆಸ್ನೆಲ್ಲ ತಿಳ್ಕೋಬೇಕು, ಮಾಡಬೇಕು. ಅಷ್ಟೆಲ್ಲ ಮಾಡಿದರೆ ಮಾಡ್ಬೋದು ಯಾರು ಬೇಕಾದರೂ. ಈಗಿರುತ್ತೆ ನಾವು ಯೂಟ್ಯೂಬ್ ಮಾಡೋರ್ದು ಕೆಲಸ. ಸೊ ನೋಡೋರಿಗೆ ಏನನ್ಸುತ್ತಪ್ಪ ಅಂದರೆ ಏನೋ ಅಷ್ಟೊಂದು ಕೆಲಸ ಇರಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ನಾವು ಅಷ್ಟೆಲ್ಲ ಪರಿಶ್ರಮ ಹಾಕಿರ್ತೀವಿ. ಅದಕ್ಕೆ ನಾವು ಯಾವುದೇ ಯೂಟ್ಯೂಬರ್ಸ್ ಆಗಿರಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಯಾಕೆ ಹೇಳ್ತಾರೆ ಹೇಳಿ? ಅದಕ್ಕೆ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದ್ರ ಜೊತೆಗೆ ಲೈಕ್ ಮಾಡಿ. ಲೈಕ್ ಮಾಡಿದರೆ ಅಷ್ಟೆಲ್ಲ ನಾವು ಕಷ್ಟಪಡ್ತಾ ಇರ್ತೀವಲ್ಲ ಕೆಲಸ ಮಾಡೋದಕ್ಕೆ. ಸೊ ಒಂದು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ, ಓ ನಮ್ಮನ್ನು ನೋಡೋರು ಇದಾರಲ್ಲ, ನೋಡ್ತಾರಲ್ಲ ನಮ್ಮ ವೀಡಿಯೋಸನ್ನು, ಸೊ ಅವರಿಗೋಸ್ಕರ ನಾವು ಮಾಡಬೇಕು ಮಾಡಬೇಕು ಅಂತ ಹೇಳಿಬಿಟ್ಟು ಏನೋ ಒಂದು ಹುಮ್ಮಸ್ ಬರುತ್ತೆ. ಸೊ ಅದಕ್ಕೆ ಹೇಳೋದು, ಪಾಪ ಯಾರಾದ್ರೂ ಅಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದಕ್ಕೆ ಹೇಳೋದು. ಸೊ ಇಷ್ಟೇ ಹೇಳ್ತಾ, ಸೊ ನೋಡ್ಕೊಂಬನ್ನಿ ನಾನು ಯಾವ ರೀತಿ ಪ್ಯಾಕ್ ಮಾಡೋದಕ್ಕೆ ತ್ರೀ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ಕೊಂಬರ್ತೀನಿ. ಅದಾದಮೇಲೆ ಪ್ಯಾಕನ್ನು ಅಪ್ಲೈ ಮಾಡಿ ಅದರ ಬೆನಿಫಿಟ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಒಂದು ಪಾತ್ರೆ ಚಿಕ್ಕ ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನಾನ ಹಾಕಿದ್ದೀನಿ. ನೀವು ಕಸ್ತೂರಿ ಅರಿಶಿನ ಬೇಕಾದರೂ ತೊಗೋಬೋದು, ಅಥವಾ ನಾರ್ಮಲ್ ಮನೆಯಲ್ಲೇ ಉಪಯೋಗ ಮಾಡುವಂತಹ ಅರಿಶಿನ ಕೂಡ ನೀವು ಉಪಯೋಗ ಮಾಡ್ಬೋದು. ಅದನ್ನು ಒಂದು 2-3 ನಿಮಿಷ ಅಷ್ಟು ನಾವು ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ರೋಸ್ಟ್ ಆ್ಯಂಡ್ ಅದಾದಮೇಲೆ ಅದು ಸ್ವಲ್ಪ ಒಂದು ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾದಮೇಲೆ ಅರಿಶಿನ ನಾವು ಏನು ಸ್ವಲ್ಪ ಇದು ಮಾಡಿದ್ವಲ್ಲ, ರೋಸ್ಟ್ ಮಾಡಿದ್ವಲ್ಲ, ಅದು ತಣ್ಣಗಾದಮೇಲೆ ಅದಕ್ಕೆ 4 ಹನಿಯಷ್ಟು ಹಾಲನ್ನು ಆ್ಯಡ್ ಮಾಡಿದ್ದೀನಿ. ಸೊ ನೀವು ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ. ತುಂಬ ಥಿಕ್ ಆದರೆ, ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಥರ ಆದರೆ ನೀವು ಮತ್ತೆ ಒಂದು 2-3 ಡ್ರಾಪ್ ಅಷ್ಟು ಮಿಲ್ಕನ್ನು ಆ್ಯಡ್ ಮಾಡ್ಕೋಬಹುದು. ಆ್ಯಂಡ್ ಅದಕ್ಕೆ ನಾನು ಹನಿ ಕೂಡ ಆ್ಯಡ್ ಮಾಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಹನಿನ ಆ್ಯಡ್ ಮಾಡಿದ್ದೀನಿ. ಪ್ಯಾಕು ರೆಡಿ ಆಯಿತು. ಸೊ ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ 3 ಇಂಗ್ರೀಡಿಯೆಂಟ್ಸ್ನ ಒಂದು 3 ಪದಾರ್ಥಗಳನ್ನ ಉಪಯೋಗ ಮಾಡಿಕೊಂಡು ನಾವು ಪ್ಯಾಕನ್ನು ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಪ್ಯಾಕ್ ರೆಡಿ ಆಗಿದೆ ಅಲ್ಲ. ಸೊ ಇವಾಗ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನಾನು ತೋರಿಸ್ತೀನಿ. ಇದನ್ನು ನೀವು ವಾರದಲ್ಲಿ 2 ಸಲ ಉಪಯೋಗ ಮಾಡಿದರೆ ಸಾಕಾಗುತ್ತೆ. ನೀವು ಈ ಒಂದು ಪ್ಯಾಕ್ ನೀವು ಏನು ರೆಡಿ ಮಾಡ್ಕೊಂಡಿದ್ದೀರಲ್ಲ, ಇದನ್ನು ನೀವು ಕೈಗೂ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ಇನ್ನೊಂದು 2-3 ಡ್ರಾಪ್ ಅಷ್ಟು ಮಿಲ್ಕನ್ನು ಆ್ಯಡ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನಾವು ರೋಸ್ಟ್ ಮಾಡ್ಕೊಂಡಿರುವಂತಹ ಟರ್ಮರಿಕ್ ಪೌಡರ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಇನ್ಫ್ಲಾಮೇಷನ್ ಕಡಿಮೆ ಮಾಡುತ್ತೆ. ಹಾಗೆಯೇ ಆ್ಯಂಟಿಬ್ಯಾಕ್ಟೀರಿಯಲ್ ಪೊಟೆನ್ಷಿಯಲ್ ಇರುತ್ತೆ ಇದರಲ್ಲಿ. ಹಾಗೆಯೇ ಆ್ಯಕ್ನಿ ವಿರುದ್ಧ ಹೋರಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಹೇಳಬೇಕು ಅಂದರೆ ರೆಡ್ಯೂಸ್ ಮಾಡುತ್ತೆ ನಮಗೆ ಹೈಪೋಪಿಗ್ಮೆಂಟೇಷನ್ ಏನಿರುತ್ತಲ್ಲ, ಬೊಂಗು ಕಲೆ ಥರ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸ್ಕಿನ್ನಲ್ಲಿ ಆಗುವಂತಹ ಇರಿಟೇಷನ್, ಈ ಸಮ್ಮರಲ್ಲಿ ಸ್ವೆಟ್ ತುಂಬ ಆಗ್ತಾ ಇರೋದ್ರಿಂದ ಸ್ಕಿನ್ ಇರಿಟೇಷನ್ ಆಗೋದನ್ನು ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ಹಾಗೆಯೇ ಕೊನೆಯದಾಗಿ ರಿಂಕಲ್ಸ್ನ ವಿರುದ್ಧ ಹೋರಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ.
ಹಾಗೇನೆ ಎರಡನೇದು ಪದಾರ್ಥನ ಅಂದ್ರೆ ಹನಿಯನ್ನ ಉಪಯೋಗ ಮಾಡೋದ್ರಿಂದ ಡೀಪ್ಲಿ ಮಾಯಿಶ್ಚರೈಸ್ ಮಾಡುತ್ತೆ, ಸ್ಕಿನ್ ಅನ್ನ ಹೈಡ್ರೇಟ್ ಆಗಿಡುತ್ತೆ, ಅದ್ರ ಜೊತೆಗೆ ಈ ಪ್ರೀಮೆಚ್ಯೂರ್ ಆಕ್ನಿ ಏನಿರುತ್ತಲ್ಲ ಅದನ್ನ ಅದರ ವಿರುದ್ಧ ಹೋರಾಡುತ್ತೆ. ಹಾಗೇನೆ ಪೋರ್ಸ್ ಮತ್ತೆ ಪೋರ್ಸ್ ಗಳನ್ನ ಕ್ಲೆನ್ಸ್ ಮಾಡುತ್ತೆ. ಪೋರ್ಸ್ ಗಳೆಲ್ಲ ಲೈಕ್ ತುಂಬಾ ಡರ್ಟ್ ಆಗಿದ್ರೆ ಅದನ್ನ ಕ್ಲೆನ್ಸ್ ಮಾಡುತ್ತೆ. ಅದ್ರ ಜೊತೆಗೆ ಲೈಟ್ ಅನ್ ಮಾಡುತ್ತೆ, ಸ್ಕ್ಯಾರ್ಸ್ ಅನ್ನ ಮತ್ತೆ ಹೈಪೋ ಪಿಗ್ಮೆಂಟೇಷನ್ ವಿರುದ್ಧ ಕೂಡ ಹೋರಾಡುತ್ತೆ ಅಂತಾನೆ ಹೇಳ್ಬಹುದು. ಹಾಗೇನೆ ಹನಿ ತುಂಬಾ ಜಾಸ್ತಿ ಈ ಬ್ರೇಕ್ಔಟ್ಸ್ ಎಲ್ಲ ಆಗಿರುತ್ತಲ್ಲ, ಪಿಂಪಲ್ಸ್ ಎಲ್ಲ ಬ್ರೇಕ್ಔಟ್ ಆಗಿರುತ್ತಲ್ಲ, ಅದ್ರ ವಿರುದ್ಧ ಹೋರಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೇನೆ ಸನ್ಬರ್ನ್ ಇಂದ ನಮ್ಗೆ ಮುಕ್ತಿಯನ್ನ ಕೊಡುತ್ತೆ. ಅಂಡ್ ಕೊನೆಯದಾಗಿ ನಾವು ಮಿಲ್ಕ್ ಅನ್ನ ಉಪಯೋಗ ಮಾಡಿದ್ವಿ ಈ ಒಂದು ಪ್ಯಾಕ್ ಅಲ್ಲಿ. ಅದು ನ್ಯಾಚುರಲ್ ಆಗಿ ಕ್ಲೆನ್ಸ್ ಮಾಡುತ್ತೆ, ಆಕ್ನಿ ವಿರುದ್ಧ ಹೋರಾಡುತ್ತೆ, ಹಾಗೇನೆ ಮಾಯಿಶ್ಚರೈಸ್ ಮಾಡುತ್ತೆ, ನಮ್ಮ ಸ್ಕಿನ್ ಅನ್ನ ನ್ಯಾಚುರಲ್ ಆಗಿ ಅಂಡ್ ರೆಡ್ಯೂಸ್ ಮಾಡುತ್ತೆ, ಅರ್ಲಿ ಏಜಿಂಗ್ ಸೈನ್ ಅನ್ನ ಮತ್ತೆ ಸ್ಕಿನ್ ಅನ್ನ ಹೇಳೋದೇ ಬೇಡ, ಮಿಲ್ಕು ಲೈಟನ್ ಮಾಡುತ್ತೆ ಮತ್ತೆ ಬ್ರೈಟನ್ ಕೂಡ ಮಾಡುತ್ತೆ. ಅದರ ಜೊತೆಗೆ ಸನ್ಬರ್ನ್ ಏನಾಗಿರುತ್ತಲ್ಲ, ಸನ್ ಡ್ಯಾಮೇಜ್ ಆಗಿರ್ಬೋದು, ಸನ್ ಬರ್ನ್ ಏನಾಗಿರ್ಬೋದು, ಅದನ್ನೆಲ್ಲ ಕ್ಯೂರ್ ಮಾಡುತ್ತೆ. ಅಂಡ್ ರೇಡಿಯನ್ಸ್ ಅನ್ನ ನಮ್ಮ ಸ್ಕಿನ್ ಗೆ ಆಡ್ ಕೂಡ ಮಾಡುತ್ತೆ, ಅದರ ಜೊತೆಗೆ ಸ್ಕಿನ್ ಟೋನರ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಉಪಯೋಗ ಇದೆ ಒಂದು ಮೂರು ಪದಾರ್ಥನ ನಮ್ಮ ಸ್ಕಿನ್ ನಮ್ಮ ಫೇಸ್ ಸ್ಕಿನ್ಗೆ ಉಪಯೋಗ ಮಾಡೋದ್ರಿಂದ. ಈ ಒಂದು ಪ್ಯಾಕ್ ಅನ್ನ ನೀವು ಕೈಗೇನು ಉಪಯೋಗ ಮಾಡ್ಕೋಬಹುದು, ಹ್ಯಾಂಡ್ಸಿಗೂ ಅಂಡ್ ನೆಕ್ಗೂ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ತುಂಬಾ ವಾರದಲ್ಲಿ ಒಂದು ಎರಡು ಸಲ ನೀವು ಈ ಒಂದು ಈ ಸಮ್ಮರ್ ಅಲ್ಲಿ ಆಗುವಂತಹ ಟ್ಯಾನ್ ವಿರುದ್ಧ ಹೋರಾಡೋದಕ್ಕೆ ಈ ಒಂದು ಪ್ಯಾಕ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇಷ್ಟೇ ಈ ನೋಡಿದ್ರಲ್ಲ ಬೆನಿಫಿಟ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ತಡ ಯಾಕೆ, ಈ ಒಂದು ಪ್ಯಾಕ್ ಅನ್ನ ನೀವು ನಾಳೆಯಿಂದಾನೇ ಅಪ್ಲೈ ಮಾಡ್ಕೋಬಹುದು. ಓಕೆನಾ? ನೋಡಿ ಇನ್ಸ್ಟೆಂಟ್ ಆಗಿ ಗ್ಲೋ ತರ ಬರುತ್ತೆ, ಗ್ಲೋ ಆಗ್ಬಿಡುತ್ತೆ, ಯಾಕಂದ್ರೆ ಹನಿ ಇರುತ್ತೆ ಅಂಡ್ ಮಿಲ್ಕ್ ಕೂಡ ಹಾಕಿರ್ತೀನಿ. ಅಂಡ್ ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ರೋಸ್ಟ್ ಮಾಡ್ಕೊಂಡಿರ್ತೀವಿ ಟರ್ಮರಿಕ್ನ. ಸೊ ರಿಸಲ್ಟ್ ಈ ರೀತಿ ಇರುತ್ತೆ. ಸೊ ಈ ಒಂದು ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ತೋರಿಸಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಇಲ್ಲೂ ಕೂಡ ಗ್ಲೋ ಅನಿಸ್ತಾ ಇದೆ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟವಾಗಿದ್ದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ, ನಾಳಿನ ವಿಡಿಯೋ ಜೊತೆ. ಓಕೆನಾ? ಬಾಯ್, ಲಾಟ್ಸ್ ಆಫ್ ಲವ್.